ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ಬಂಧುಗಳಿಗೆ ವೀಕ್ಷಕರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಬಂಧುಗಳೇ, ಮಾನವ ಯಾವಾಗಲೂ ಸುಖವನ್ನೇ ಬಯಸ್ತಾನೆ, ಐಷಾರಾಮಿ ಜೀವನವನ್ನೇ ಬಯಸ್ತಾನೆ. ಕಷ್ಟ ಯಾರಿಗೂ ಬೇಡ, ಬರೀ ಸುಖ ಸಂಪತ್ತು ಐಶ್ವರ್ಯ ಈ ಜೀವನವನ್ನು ಸದಾ ಬಯಸ್ತಾನೆ. ಆದರೆ ನಮ್ಮ ಶರಣರು ಬರೀ ಸುಖವನ್ನು ಬಯಸೋದಿಲ್ಲ. ಅವರು ಹೇಳ್ತಾರೆ, ನಮಗೆ ಎಷ್ಟೇ ಕಷ್ಟಗಳನ್ನು ಕೊಟ್ಟರೂ ಸಹ ನಾವು ಆ ಕಷ್ಟಗಳನ್ನು ಸ್ವಾಗತಿಸ್ತೇವೆ. ಕಷ್ಟಗಳು ಮನುಷ್ಯನನ್ನು ರೂಪಿಸ್ತವೆ. ಶರಣರು ದೇವರನ್ನು ಕೇಳ್ಕೊಳ್ತಾರೆ, ನೀನು ಕೊಡುವ ಕಷ್ಟಗಳಿಗೆ ನಾವು ಹೆದರೋದಿಲ್ಲ, ಅಂಜುವುದಿಲ್ಲ, ಅಳುಕುವುದಿಲ್ಲ. ನಾವು ಸಹನೆಯಿಂದ ಪರಮಾತ್ಮನು ಕೊಡುವ ಎಲ್ಲ ಕಷ್ಟಗಳನ್ನು ಬಹಳ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸ್ತೇವೆ. ಆದರೆ ಒಂದು ಬೇಡಿಕೆಯನ್ನು ಹೇಳ್ತಾರೆ ಪರಮಾತ್ಮನಲ್ಲಿ, ಒಂದು ಬೇಡಿಕೆಯನ್ನು ಹೇಳ್ತಾರೆ, ಅಪ್ಪ ನೀನು ಯಾವುದೇ ಕಷ್ಟಗಳನ್ನು ಕೊಡು, ನಮಗೇನು ತೊಂದರೆ ಇಲ್ಲ. ಆದರೆ ನಮ್ಮದೊಂದು ಭಿನ್ನಹ, ಆ ಕಷ್ಟಗಳನ್ನು ಎದುರಿಸುವಂತಹ ಧೈರ್ಯವನ್ನು, ತಾಳ್ಮೆಯನ್ನು, ಜಾಳ್ಮೆಯನ್ನು, ಸಹನೆಯನ್ನು ಕೊಡು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾರೆ. ಇಲ್ಲಿ ಸಹನೆ, ಜಾಣ್ಮೆ ಇವು ಬಹಳ ಮುಖ್ಯ. ನಾವು ಕಷ್ಟಗಳು ನಮ್ಮ ಬದುಕಿಗೆ ಕೆಟ್ಟ ದಿನಗಳು ಅಂತ ನಾವು ಭಾವಿಸ್ತೇವೆ. ಸಾಮಾನ್ಯವಾಗಿ ನಾವು ಮಾತಾಡುವಾಗ ಅಂದ್ಕೊಳ್ತೇವೆ, ಆಹಾ ಎಂಥ ಕಷ್ಟ ದಿನಗಳನ್ನು, ಎಂಥ ಕಷ್ಟ ಪರಿಸ್ಥಿತಿಯನ್ನು ನಾನು ಅನುಭವಿಸಿದ್ನಪ್ಪ, ಯಾವ ಶತ್ರುಗೂ ಬೇಡ ಆ ವನವಾಸ, ಆ ದಿನಗಳು ಘೋರ ಘೋರ, ಆ ದಿನಗಳನ್ನು ನಾವು ನೆನೆಸಿಕೊಳ್ಳಲು ಸಹ ನಮಗೆ ಸಾಧ್ಯವಿಲ್ಲ ಎಂಬುದಾಗಿ ಅಂದ್ಕೊಳ್ತಾರೆ. ಆದರೆ ವಾಸ್ತವಿಕವಾಗಿ ಒಬ್ಬ ಮನುಷ್ಯ ಪರಿಪಕ್ವವಾಗಬೇಕಾದರೆ ಅವನಿಗೆ ಆ ಕಷ್ಟದ ದಿನಗಳು, ಆ ಕಷ್ಟಗಳೇ ಅವನನ್ನು ಒಂದು ಉತ್ತಮವಾದಂಥ ಮಾನವನಾಗಿ ಮಾರ್ಪಾಟು ಮಾಡೋದು. ಆ ಕಷ್ಟಗಳು ಬರದೇ ಇದ್ದರೆ ಅವನಲ್ಲಿ ಸಹಜ ಗುಣಗಳು, ಸಹಜತೆ, ಒಂದು ರೀತಿಯ ಸದ್ಭಾವನೆ ಬರೋದೇ ಇಲ್ಲ. ಸುಖ ಅನುಭವಿಸೋದ್ರಲ್ಲಿ ಏನೇನೂ ಕೂಡ ಮಜಾ ಇಲ್ಲ ಅಂತ ಹೇಳ್ತಾರೆ ನಮ್ಮ ಶರಣರು. ಕಷ್ಟಗಳನ್ನು ಅನುಭವಿಸೋದ್ರಲ್ಲಿ ಅಷ್ಟೊಂದು ಪರಿಪೂರ್ಣತೆ ಸಿಗುತ್ತೆ. ನಮ್ಮನ್ನು ನಾವು ಪರೀಕ್ಷೆಗೆ ಒಳಪಡಿಸ್ಕೊಳ್ತೇವೆ. ಎದುರಾಗುವಂತಹ ಎಲ್ಲ ಪರೀಕ್ಷೆಗಳನ್ನು ಬಹಳ ಜಾಣ್ಮೆ ಮತ್ತು ತಾಳ್ಮೆಯಿಂದ ಎದುರಿಸಿ ನಾವು ಗೆಲ್ತೇವೆ. ನಮಗೆ ಅನುಭವ ಸಿಗುತ್ತೆ. ಹೆಚ್ಚು ಅನುಭವ ಸಿಗೋದೇ ಆ ಕಷ್ಟ ದಿನಗಳಲ್ಲಿ ಎಂಬುದಾಗಿ ನಮ್ಮ ಶರಣರು ಆ ಕಷ್ಟದ ದಿನಗಳನ್ನು ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ಈ ಕಷ್ಟ ಬಂದಾಗ ಸಾಮಾನ್ಯವಾಗಿ ನಾವು ನೋಡ್ತೀವಿ, ದೇವರನ್ನು ಸಹ ಬಿಡೋದಿಲ್ಲ ನಮ್ಮ ಜನ. ದೇವರನ್ನು ಬೈಕೊಳ್ತಾರೆ, ಎಲ್ಲಿದ್ದಾನ್ರಿ ಆ ದೇವರು, ಅವನಿಗೆ ಕಣ್ಣಿದೆಯಾ, ಅವನಿಗೆ ಹೃದಯ ಇದೆಯಾ, ಅವನಿಗೆ ಮಾನವೀಯತೆ ಇದೆಯಾ, ಅವನಿಗೆ ಹೃದಯ ಏನೇನಿದೆ ಏನೇನಿದೆ ಅಂತ ಎಲ್ಲ ಕೇಳ್ತಾರೆ. ಕೊನೆಗೆ ಅವನಿಗೆ ಶಾಪನೂ ಹಾಕುವಂಥವ್ರು ಇದ್ದಾರೆ. ಆ ದೇವರನ್ನು ಕೆಟ್ಟ ಬೈಗಳದ ರೀತಿಯಲ್ಲಿ ಅವನ ಮನೆ ಹಾಳಾಗ ಅವನಿಗೆ ಹೃದಯ ಇದೆಯಾ, ಇಂಥ ಕಷ್ಟ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳುವಂಥ ಜನನೂ ಸಹ ನಮ್ಮಲ್ಲಿದ್ದಾರೆ. ಆದರೆ ಸುಖ ಕೊಟ್ಟಾಗ, ಸುಖವನ್ನು ಅನುಭವಿಸುತ್ತಿದ್ದಾಗ
ಎಂದಾದರೂ ಇವರು ದೇವರನ್ನು ನೆನೆಸ್ಕೊಂಡ್ರ, ದೇವರನ್ನು ಪ್ರಾರ್ಥನೆ ಮಾಡಿದ್ರ? ಇಲ್ಲ, ಇಲ್ಲವೇ ಇಲ್ಲ. ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಅಂದರೆ ಹಿಂದಿನ ಜನ್ಮದ ಸಿರಿಯಲ್ಲಿ, ಹಿಂದಿನ ಜನ್ಮದ ವೈಭೋಗದಲ್ಲಿ, ಐಶ್ವರ್ಯದಲ್ಲಿ ಮುಳುಗಿ ಹೋಗಿದ್ದೆ ನಾನು. ಆ ಹಿಂದಡ ಜನ್ಮದ ಸಿರಿಯಲ್ಲಿ ನಾನು ಲಿಂಗವ ಮರೆತನಾಗಿ, ಜಂಗಮ ಮರೆತನಾಗಿ ಅರಜನ್ಮದಿಂದ ನರಜನ್ಮಕ್ಕೆ ಬಂದೆ. ಮತ್ತೆ ನರಜನ್ಮವ ಅರಜನ್ಮವ ಮಾಡು ಕೂಡಲ ಸಂಗಮ ದೇವ ಅಂತೇಳಿ ಬಸವಣ್ಣರು ಕೇಳ್ತಾರೆ. ನಾವು ಎಲ್ಲೋ ಪರಮಾತ್ಮನ ಹತ್ರ ಇದ್ವಿ, ನಮಗೆ ಎಲ್ಲವನ್ನೂ ಆಶೀರ್ವಾದ ಮಾಡಿದ್ದ ಪರಮಾತ್ಮ, ನಾವು ಅದನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ, ಆ ಸಿರಿಯಲ್ಲಿ, ಆ ವೈಭೋಗದಲ್ಲಿ ನಾವು ಮರೆತು ಹೋಗಿ ಆ ಪರಮಾತ್ಮನನ್ನು ಸಹ ಮರೆತ ಪರಿಣಾಮ ನಾವು ಅರಜನ್ಮದಿಂದ ನರಜನ್ಮಕ್ಕೆ ಬಂದೆ. ಇಲ್ಲಿ ಅನೇಕ ಪಾಪಗಳನ್ನು ಮಾಡ್ತಾ ಇದ್ದೇನೆ, ಅನೇಕ ಮಾಯೆಗೆ ಒಳಗಾಗಿ ಮಾಡಬಾರದ್ದನ್ನು ಮಾಡ್ತಾ ಇದ್ದೀನಿ. ದೇವರೇ, ನಾನು ನಿನ್ನನ್ನು ಈಗ ನೆನೆಸ್ಕೊಳ್ತಾ ಇದ್ದೀನಪ್ಪ, ಮತ್ತೆ ನನ್ನನ್ನು ಈ ಮಾನವ ಜನ್ಮದಿಂದ, ಈ ನರಜನ್ಮದಿಂದ ಅರಜನ್ಮಕ್ಕೆ ನನ್ನ ತೆಗೆದುಕೊಂಡು ಹೋಗು ಎಂಬುದಾಗಿ ನಮ್ಮ ಶರಣರು ಕೇಳಿಕೊಳ್ತಾರೆ. ಎಲ್ಲರೂ ಒಳ್ಳೆಯವರೇ ಆದರೆ, ಎಲ್ಲರೂ ಸ್ವರ್ಗಸ್ಥರೇ ಆದರೆ, ಅಂದರೆ ಸ್ವರ್ಗದಲ್ಲೇ ವಾಸ ಮಾಡುವರಾದರೆ, ಈ ಭೂಮಿಗೆ ಬರುವವರು ಯಾರು? ಈ ಭೂಮಿಯ ವ್ಯವಹಾರಗಳನ್ನು ನಡೆಸುವವರು ಯಾರು? ಇದು ಎಲ್ಲವೂ ಸಹ ಪರಮಾತ್ಮನ ಲೀಲೆ. ಯಾರನ್ನು ಈ ಭೂಮಿ ಮೇಲೆ ಹುಟ್ಟಿಸಬೇಕು, ಯಾರಿಗೆ ಯಾವ ಪಾತ್ರವನ್ನು ಕೊಡಬೇಕು, ಯಾರಿಂದ ಯಾವ ಕೆಲಸವನ್ನು ಮಾಡಿಸಬೇಕು ಎಂಬುದು ಪರಮಾತ್ಮನು ಮೊದಲೇ ನಿರ್ಧಾರ ಮಾಡಿ ಎಲ್ಲರನ್ನು ಈ ಭೂಮಿಗೆ ಕಳಿಸ್ತಾನೆ. ಕಷ್ಟ ಬಂದಾಗ ಮಾತ್ರ ನಾವು ದೇವರಿಗೆ ಶಾಪ ಹಾಕ್ತೀವಿ, ಈ ನರಮನುಷ್ಯ. ಯಾಕೆಂದರೆ ಅವನಿಗೆ ವಿವೇಚನಾ ಶಕ್ತಿ ಇದೆ. ಅವನಿಗೆ ಕಷ್ಟ ಬಂದ ತಕ್ಷಣ ಬೇರೆಯವರನ್ನು ಹೋಲಿಕೆ ಮಾಡ್ಕೊಳ್ಳಿ. ನೋಡ್ರಿ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಅವರೆಷ್ಟು ಸುಖವಾಗಿದ್ದಾರೆ, ನನಗೆಂತ ದರಿದ್ರ ಬಂದುಬಿಟ್ಟಿದೆ, ನನಗೆಂತ ಕಷ್ಟ ಬಂದುಬಿಟ್ಟಿದೆ ಎಂಬುದಾಗಿ ಅವನು ತಾಳೆ ಹಾಕಿ ನೋಡ್ಕೊಳ್ತಾನೆ. ಯಾಕೆಂದರೆ ಅವನಿಗೆ ವಿವೇಚನಾ ಶಕ್ತಿ ಇದೆ. ನಮ್ಮ ಈ ಭೂಮಿಯ ಮೇಲೆ ಅನೇಕ ಭೂಕಂಪಗಳು ಆಗಬಹುದು, ಅತಿವೃಷ್ಟಿ, ಅನಾವೃಷ್ಟಿ, ಪ್ರಕೃತಿ ವಿಕೋಪಗಳು, ಇದರಿಂದಾಗಿ ಸಾವಿರಾರು ಜನ ಸಾಯಬಹುದು, ನಮ್ಮ ಆಸ್ತಿಪಾಸ್ತಿಗಳು ನಷ್ಟವಾಗಬಹುದು. ಆಗಲೂ ಸಹ ನಾವು ದೇವರನ್ನು ಶಾಪ ಹಾಕೋದು ಬಿಡುವುದಿಲ್ಲ. ನಾವು ಅಂದ್ಕೊಂಡಿದ್ದೀವಿ, ಈ ನರಮನುಷ್ಯ ಅಂದ್ಕೊಂಡಿದ್ದಾನೆ, ಕಷ್ಟಗಳು ಮನುಷ್ಯನಿಗೆ ಮಾತ್ರ ಬರ್ತವೆ ಅಂಥೇಳಿ. ಇಲ್ಲ, ಕಷ್ಟಗಳು ಎಲ್ಲ ಜೀವರಾಶಿಗಳಿಗೂ ಕೂಡ ಬರ್ತವೆ. ಈ ಭೂಮಿಯ ಮೇಲೆ ಇರ್ತಕ್ಕಂಥ ಅದೆಷ್ಟೋ ಜೀವರಾಶಿಗಳಿದ್ದಾವಲ್ಲ, ಆ ಎಲ್ಲ ಜೀವರಾಶಿಗಳಿಗೂ ಸಹ ಕಷ್ಟ ಸಹಜವಾಗಿ ಬರ್ತದೆ, ವಿಧಿನಿಮಿತ್ತವಾಗಿ ಬರ್ತದೆ. ಪ್ರಕೃತಿ ಸಹಜವಾಗಿ ಎಲ್ಲರಿಗೂ ಸಹ ಕಷ್ಟ ಬರ್ತವೆ. ಇಲ್ಲಿ ನಮ್ಮ ಚನ್ನಬಸವಣ್ಣನವರು ಅವರ ಒಂದು ವಚನದಲ್ಲಿ ಹೇಳ್ತಾರೆ, ಕಷ್ಟ ಬರೀ ಮನುಷ್ಯನಿಗಷ್ಟೇ ಅಲ್ಲ, ಪ್ರಕೃತಿ ನಿಯಮಗಳಿಗೆ ಅನುಸಾರವಾಗಿ ಎಲ್ಲ ಜೀವಜಂತುಗಳಿಗೂ ಸಹ ಕಷ್ಟಗಳು ಬರುತ್ತೆ ಎಂಬುದಾಗಿ ಅವರ ಒಂದು ವಚನದಲ್ಲಿ ಹೇಳ್ತಾರೆ. ಅಂಡಜ, ಶ್ವೇತಜ, ಉದ್ಭಜ, ಜರಾಯುಜ, ಈ ನಾಲ್ಕು ಯೋನಿಗಳಲ್ಲಿ ಬರುತ್ತಿಹ ಅನಂತ ಕೋಟಿ ಜೀವ ಸತ್ತ ಪಾಪವು ವಿಧಿಗೆ ತಾಕುವುದೇ ಅಯ್ಯ. ಕಾರ್ಮೋಡ ಗಗನದಿಂದ ಸುರಿಯಲು ಭೂಮಿ ಜರ್ಜರಿತವಾಗಿ ಹಳ್ಳ ಕೊಳ್ಳ ಕೆರೆ ತುಂಬಿ ದೇಶ ದಿಕ್ಕುಗಳಲ್ಲ ಭರಿತವಾಗಿ
ಪುರಂಗಳ ಪೊಗಳಲು ಅನಂತ ಕೋಟಿ ಜೀವ ಸತ್ತ ಪಾಪವು ಆ ಮೇಘಂಗಳಿಗೆ ತಾಗುವುದೇ ಅಯ್ಯ ಕಾನನದ ಹಡವಿಯೊಳಗೆ ಒಂದೊಂದು ಕಾಡ್ಗಿಚ್ಚು ಹುಟ್ಟಿ ದಿಗಿಲು ಬುಗಿಲೆಂದು ಉರಿ ಸುರಿಗೊಂಡಲ್ಲಿ ಸುಡುವಲ್ಲಿ ಅನಂತ ಕೋಟಿ ಜೀವ ಸತ್ತ ಪಾಪವು ಆ ಉತನವ ತಾಗುವುದೇ ಅಯ್ಯ ದೇಶ ದಿಕ್ಕುಗಳು ಭರಿತವಾಗಿ ಪವನನಲ್ಲಿಯೇ ಬಲಿತು ಬ್ರಹ್ಮಾಂಡವ ಮುಟ್ಟಿ ಮರೆತು ಬೀಸುವಲ್ಲಿ ಅನಂತಕೋಟಿ ಜೀವರಾಶಿಗಳು ಸತ್ತ ಪಾಪವು ಪವನನ ತೂಗುವುದೇ ಅಯ್ಯ ದರೆ ಹತ್ತಿ ಹುರಿದು ಬ್ರಹ್ಮಾಂಡವ ತಾಕಲು ಕೆಂಡದ ಮಳೆ ಸುರಿಯಲು ಸುರರ ಅಸುರರ ಎಲ್ಲ ಬುಗಿಲು ಬುಗಿಲೆ ಎಂದು ಉಯಿಲೊಳ್ಕೆ ತಾಕಲ್ಕೆ ವಿಶೇಷ ಪಾಪವು ಗಗನದ ತೂಗುವುದೇ ಅಯ್ಯ ಪೃಥ್ವಿ ಹಪ್ಪು ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಆತ್ಮ ಈ ಅಷ್ಟತನು ಮೂರ್ತಿಗಳು ನಷ್ಟವಾದ ಪಾಪ ಆ ಸದಾಶಿವನ ತೂಗುವುದೇ ಅಯ್ಯ ಉತ್ಪತ್ತಿ ಸ್ಥಿತಿ ಲಯ ಕಾಲಕಲ್ಪಿತನಲ್ಲ ಪ್ರಳಯರಹಿತ ಕೂಡಲ ಚನ್ನ ಸಂಘ ನಮ್ಮ ಶರಣ ಈ ವಚನವನ್ನು ನಾವು ಸ್ವಲ್ಪ ವಿಶ್ಲೇಷಣೆ ಮಾಡಿದ್ದೆ ಆದರೆ ಈ ಜೀವರಾಶಿಗಳು ನಾಲ್ಕು ವಿಧಾನದಲ್ಲಿ ಈ ಭೂಮಂಡಲದಲ್ಲಿ ಉತ್ಪತ್ತಿ ಆಗ್ತವೆ ಒಂದು ಅಂಡಜ ಅಂಡಜ ಅಂದರೆ ಮೊಟ್ಟೆಯಿಂದ ಹುಟ್ಟುವಂಥದ್ದು ಮತ್ತು ಶ್ವೇತಜ ಕೊಳಕು ಅಥವಾ ಬೆವರು ಇತ್ಯಾದಿ ಈ ಗಲೀಜು ಮಲಿನದಿಂದ ಹುಟ್ಟುವಂತಹ ಜೀವಿಗಳು ಭೂಮಿಯಿಂದ ಹುಟ್ಟುವಂಥದ್ದು ಸಸ್ಯಗಳು ಮರಗಳು ಬಳ್ಳಿಗಳು ಹೀಗೆ ಜರಾಯುಜ ಈ ಜರಾಯುಜ ಅಂತಂದರೆ ಗರ್ಭಕೋಶದಿಂದ ಹುಟ್ಟುವಂಥದ್ದು ಹೀಗೆ ನಾಲ್ಕು ವಿಧದಲ್ಲಿ ಜೀವರಾಶಿಗಳು ಈ ಭೂಮಿಯ ಮೇಲೆ ಉತ್ಪತ್ತಿ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಚನ್ನಬಸವಣ್ಣನವರು ಮೊಟ್ಟೆಯಿಂದ ಕೊಳೆ ಅಥವಾ ಬೆವರಿನಿಂದ ಭೂಮಿಯಿಂದ ಮತ್ತು ಗರ್ಭಕೋಶದಿಂದ ಈ ರೀತಿ ನಾಲ್ಕು ವಿಧಾನದಿಂದ ಹುಟ್ಟುವಂತಹ ಈ ಜೀವ ಅನಂತ ಕೋಟಿ ಇವತ್ತು ಹುಟ್ಟುತ್ತವೆ ಒಂದಷ್ಟು ದಿನ ಬದುಕ್ತವೆ ನಂತರ ಸಾಯ್ತವೆ ಎಷ್ಟು ಕೋಟಿ ಕೋಟಿ ಹುಟ್ಟುತ್ತವೆ ಕೋಟಿ ಕೋಟಿ ಬದುಕ್ತವೆ ಕೋಟಿ ಕೋಟಿ ಸಾಯ್ತವೆ ಈ ಸಾವು ಈ ಹುಟ್ಟಿ ಸಾಯುವ ಪಾಪ ಆ ವಿಧಿ ನಿಯಮಕ್ಕೆ ಶಾಪವಾಗುತ್ತೆ ಇಲ್ಲ ಅಥವಾ ಪ್ರಕೃತಿಗೆ ಶಾಪವಾಗುತ್ತಾ ಇಲ್ಲ ಇದು ಪ್ರಕೃತಿ ನಿಯಮ ಹುಟ್ಟಿದ ಜೀವರಾಶಿಗಳು ಸಾಯಬೇಕು ಸತ್ವು ಮತ್ತೊಂದು ಉದಾಹರಣೆಯನ್ನು ಕೊಡ್ತಾರೆ ಕಾರ್ಮೋಡ ಆ ಕಾರ್ಮೋಡ ಅಂದರೆ ಕಾರ್ಮೋಡ ಅಂದರೆ ನಾವು ಗೊತ್ತು ನಮಗೆ ಅತ್ಯಂತ ಗಾಢವಾದಂತಹ ಸಿಡಿಲು ಗುಡುಗುಗಳಿಂದ ಬೀಳುವಂತಹ ಆ ಕಪ್ಪು ವರ್ಣ ಇರತಕ್ಕಂಥ ಆ ಮೋಡಗಳು ಆ ಮೋಡಗಳು ಅತಿಯಾಗಿ ಮಳೆಯನ್ನು ಸುರಿಸಿ ಭೂಮಿಯೆಲ್ಲ ಜಲಪ್ರಳಯ ಮಾಡಿ ಹಳ್ಳ ಕೊಳ್ಳೆಗಳು ಕೆರೆಗಳು ತುಂಬಿ ದೇಶ ದಿಕ್ಕಿನಲ್ಲೂ ಸಹ ನೀರಿನಿಂದ ತುಂಬಿ ಆ ಹೋಗ್ತಾ ಇರುವಾಗ ಅನಂತ ಜೀವಕೋಟಿಗಳು ಸಾಯ್ತವೆ ಭೂಮಿ ಮೇಲೆ ಬದುಕ್ತಾ ಇರತಕ್ಕಂಥ ಇರುವೆಗಳಿಂದ ಹಿಲಿಗಳು ಹೆಗ್ಗಣಗಳು ಅಥವಾ ಹಕ್ಕಿ ಪಕ್ಷಿಗಳು ಅಲ್ಲಲ್ಲಿ ಮೊಟ್ಟೆ ಮಾಡಿ ಮರಿ ಮಾಡಿರ್ತವೆ ಅನೇಕ ಸರೀಸೃಪಗಳು ಲಕ್ಷ ಲಕ್ಷ ಕೋಟಿ ಕೋಟಿ ಜೀವರಾಶಿಗಳು ಆ ನೀರಿನಲ್ಲಿ ಮುಳುಗಿ ಸಾಯ್ತವೆ
ಜೊತೆಗೆ ಕಾಡು ಪ್ರಾಣಿಗಳು ಸಹ ಆ ನೀರಿನ ಪ್ರಳಯದಲ್ಲಿ ಸಿಕ್ಕಿ ಸಾಯ್ತವೆ. ಆಗ ಈ ಸತ್ತ ಈ ಜೀವಕೋಟಿ ಏನಿದೆ ಇದರ ಪಾಪವು ಮೇಘಗಳಿಗೆ ಅಂದರೆ ಮೋಡಗಳಿಗೆ ತಾಕುವುದೇ ಅಯ್ಯ ಕೇಳ್ತಾ ಇದ್ದಾರೆ ತಾಕುವುದೇ ಅಯ್ಯ ಇಲ್ಲ ಕಾನನದಲ್ಲಿ ಅಂದರೆ ಅಡವಿಯಲ್ಲಿ ಒಮ್ಮೊಮ್ಮೆ ಕಾಡ್ಗಿಚ್ಚು ಹುಟ್ಕೊಳ್ಳುತ್ತೆ ಅದು ಬುಗಿಲು ದಿಗಿಲೆಂದು ಹುರಿ ಹುಟ್ಟಿ ಕಾಡನ್ನೆಲ್ಲ ಸುಟ್ಟು ನಾಶ ಮಾಡುತ್ತದೆ ಆ ಕಾಡನ್ನು ಸುಡುವಾಗ ಎಷ್ಟು ಜೀವರಾಶಿಗಳು ಸಾಯ್ತವೆ ಸಣ್ಣ ಮಿಡತೆಯಿಂದ ಹಿಡ್ಕೊಂಡು ಅಕ್ಕಿ ಪಕ್ಷಿಗಳಿಂದ ಹಿಡ್ಕೊಂಡು ಎಲ್ಲ ಪ್ರಾಣಿಗಳು ಲೆಕ್ಕ ಇಲ್ಲದಷ್ಟು ಜೀವರಾಶಿಗಳು ಅದರಲ್ಲಿ ಇರುವೆಗಳು ಎಷ್ಟು ಕೋಟಿ ಕೋಟಿ ಇರುವೆಗಳು ಇವೆಲ್ಲವೂ ಸಾಯ್ತವೆ ಆವಾಗ ಇದರ ಸತ್ತಂತಹ ಶಾಪವು ಆ ಬೆಂಕಿಗೆ ತಾಕುವುದೇ ಅಯ್ಯ ಇಲ್ಲ ಬೆಂಕಿಗೆ ತಾಕುವುದಿಲ್ಲ ಮತ್ತೊಮ್ಮೆ ಈ ಗಾಳಿ ಇಲ್ಲಿ ಪವನ ಅಂತಂದರೆ ಗಾಳಿ ಈ ಗಾಳಿ ದಶದಿಕ್ಕುಗಳಲ್ಲಿ ಆರ್ಭಟಿಸಿ ಸುಂಟರ ಗಾಳಿಯಾಗಿರಬಹುದು ಅಥವಾ ಚಂಡಮಾರುತ ರೂಪದಲ್ಲಿ ಇನ್ಯಾವುದೋ ರೂಪದಲ್ಲಿ ಆ ಗಾಳಿ ಆರ್ಪಟವನ್ನು ಮಾಡಿ ಅನೇಕ ಹಾನಿಗಳನ್ನು ಉಂಟು ಮಾಡಿ ಅನೇಕ ಜೀವಗಳನ್ನು ಬಲಿ ತೆಗೆದುಕೊಂಡರೆ ಮನೆ ಮಠಗಳನ್ನು ಎಲ್ಲವನ್ನು ಬಲಿ ತೆಗೆದುಕೊಂಡರೆ ಆ ಸತ್ತ ಪಾಪವು ಈ ಪವನ ಈ ಗಾಳಿಗೆ ತಾಕುವುದೇ ಅಯ್ಯ ಇಲ್ಲ ಅನಂತ ಕೋಟಿ ಜೀವಗಳು ಸತ್ತ ಪಾಪವು ಪವನನ ತಾಕುವುದೇ ಅಯ್ಯ ಇಲ್ಲ ದರೆ ಹತ್ತಿ ಹುರಿದು ಬ್ರಹ್ಮಾಂಡವ ತಾಕಲು ಕೆಂಡದ ಮಳೆ ಸುರಿಯಲು ಆಯಿತು ಈ ಭೂಮಿಗೆ ಕೆಂಡದ ಮಳೆ ಸುರಿಯಿತು ಅಂತ ಇಟ್ಕೊಳ್ಳೋಣ ಈ ಎಲ್ಲ ಸುರರು ಅಸುರರು ಜನಗಳು ಎಲ್ಲರೂ ಸಹ ಈ ಬೆಂಕಿಯ ಮಳೆಗೆ ಸಿಲುಕ್ತಾರೆ ಈ ಬೆಂಕಿಯ ಮಳೆಗೆ ಸಿಲುಕಿ ಎಲ್ಲರೂ ಸತ್ತಾದಾಗ ಆ ಬೆಂಕಿಗೆ ಈ ಸತ್ತ ಪಾಪವು ತಲುಪುವುದೇ ಇಲ್ಲ ಇಲ್ಲ ತಲುಪುವುದಿಲ್ಲ ಅದು ತಲುಪುವುದಿಲ್ಲ ಹೀಗೆ ವಿಶೇಷವಾದಂತಹ ಈ ಭೂಮಿ ಹಾಳಾಗಿತು ಪ್ರಕೃತಿಯ ಕೆಲವು ಭಾಗಗಳು ಹಾಳಾಯಿತು ಜನಗಳನ್ನು ಸಹ ಶತ್ರು ಇವೆಲ್ಲವೂ ಶತ್ರುನು ಸಹ ಪೃಥ್ವಿ ಹಪ್ಪು ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಆತ್ಮ ಈ ಅಷ್ಟತನು ಮೂರ್ತಿಗಳು ನಷ್ಟವಾದ ಪಾಪ ಸದಾಶಿವನಿಗೆ ತಾಕುವುದೇ ಅಯ್ಯ ಇಲ್ಲಿ ಯಾವುದೇ ಜೀವರಾಶಿ ಸತ್ತರೆ ಇಲ್ಲಿ ಏನು ನಷ್ಟ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಇದೇನಿದು ಇಷ್ಟೊಂದು ಸಾವು ನೋವು ಆಗಿದೆ ಇಷ್ಟೊಂದು ಜೀವಗಳು ಸತ್ತಿದ್ದಾವೆ ಇಲ್ಲೇನು ನಷ್ಟ ಅನ್ನಿಸ್ತಾ ಇಲ್ವಲ್ಲ ಅಂತ ಅಂದಾಗ ಇದೊಂದಷ್ಟು ಆಧ್ಯಾತ್ಮಿಕದ ತುಂಬ ತಳಹದಿ ತುಂಬ ಹೆಚ್ಚಾಗಿ ನಾವು ಆಧ್ಯಾತ್ಮಿಕ ಕಡೆ ನಾವು ಹೋಗಬೇಕಾಗುತ್ತೆ ಸೃಷ್ಟಿ ಸ್ಥಿತಿ ಲಯ ಇದಕ್ಕೆ ಹೋದಾಗ ಇಲ್ಲಿ ಸತ್ತಿದ್ದು ಬರೀ ದೇಹಗಳು ಆತ್ಮಗಳು ಸತ್ತಿಲ್ಲ ಇಲ್ಲಿ ಬಿತ್ತನೆ ಬೀಜ ಹಾಳಾಗಿಲ್ಲ ಬಿತ್ತನೆ ಬೀಜದ ಮೇಲೆ ಇರತಕ್ಕಂಥ ಸಿಪ್ಪೆ ಹಾಳಾಯಿತು ಇಲ್ಲಿ ಏನು ನಷ್ಟನೇ ಆಗಿಲ್ಲ ಈ ಆತ್ಮ ಅಂತಕ್ಕಂಥದ್ದು ಅವಿನಾಶಿ ಅದು ಸಾಯುವುದಿಲ್ಲ ಯಾಕೆ ಸಾಯೋದಿಲ್ಲ ಅಂತಂದರೆ ಅದು ಹುಟ್ಟುವುದಿಲ್ಲ ಹುಟ್ಟು ಸಾವುಗಳಿಗೆ ಹೊರತಾದಂಥದ್ದು ಆತ್ಮಗಳು ಆ ಆತ್ಮಗಳು ಮತ್ತೆ ಶರೀರವನ್ನು ತೆಗೆದುಕೊಳ್ತವೆ ಮುಂದಿನ ದಿನಗಳಲ್ಲಿ ಶರೀರವನ್ನು ತೆಗೆದುಕೊಳ್ಳುತ್ತೆ ಇಲ್ಲಿ ಏನು ನಷ್ಟ ಆಗಿಲ್ಲ ನಷ್ಟ ಆಗಿದ್ದು ಯಾವುದಪ್ಪ ಅಂತಂದರೆ
ಶರೀರ ಅಂದರೆ ಬೀಜದ ಮೇಲೆ ಇರತಕ್ಕಂಥ ಬಿತ್ತನೆ ಬೀಜದ ಮೇಲೆ ಇರತಕ್ಕಂಥ ಒಂದು ಸಿಪ್ಪೆ ಅಥವಾ ನಾವು ಅಂತ ಅಂದ್ಕೊಂಡ್ರೆ ನಮ್ಮ ಶರೀರ ಹಾಳಾಯಿತು ಆದರೆ ನಮ್ಮ ಆತ್ಮ ಹಾಳಾಗಿಲ್ಲ ಇಲ್ಲಿ ಏನೂ ಸಹ ಇಲ್ಲಿ ನಷ್ಟನೇ ಆಗಿಲ್ಲ ಎಂಬುದಾಗಿ ಇದನ್ನು ಸಾಮಾನ್ಯ ಜನ ಒಪ್ಪೋದಿಲ್ಲ ಏನ್ರಿ ಅಷ್ಟೊಂದು ಜನ ಸತ್ತು ಅಷ್ಟೊಂದು ಪ್ರಳಯ ಆಗಿ ಸಾವು ನೋವುಗಳಿಂದ ಹಿಂಸೆ ಪಟ್ಟು ಇಷ್ಟೊಂದು ನಷ್ಟ ನಮ್ಮ ಕಣ್ಣೆದುರುಗಡೆ ಕಂಡ್ರೂ ಸಹ ಏನು ಲಾಸ್ ಆಗಿಲ್ಲ ಏನು ಲಾಸ್ ಆಗಿಲ್ಲ ಅಂತಂದ್ರೆ ಅದು ಸಾಮಾನ್ಯ ಜನಗಳಿಗೆ ನಿರೀಕ್ಷೆಗೆ ನಿಲುಕದಂತ ಒಂದು ತತ್ವ ಅದು ಒಂದು ಬ್ರಹ್ಮಾಂಡದ ಒಂದು ತತ್ವ ಅಷ್ಟು ಸುಲಭನಾಗಿ ಸಾಧಕರಲ್ಲದವರಿಗೆ ಈ ಭೋಗ ಲಲಾಸೆಯಲ್ಲಿ ಸಿಲುಕಿದವರಿಗೆ ಈ ಮಾಯಾ ಪ್ರಪಂಚದಲ್ಲಿ ಸಿಲುಕಿದವರಿಗೆ ಪ್ರತಿದಿನ ಲಾಭ ನಷ್ಟವನ್ನೇ ಯೋಚನೆ ಮಾಡತಕ್ಕಂತ ಅಲ್ಪಜ್ಞಾನಿಗಳಿಗೆ ಇದು ಅಷ್ಟು ಅರ್ಥ ಆಗೋದಿಲ್ಲ ಇಲ್ಲಿ ನಮಗೆ ಏನು ಕಣ್ಣ ಮುಂದೆ ನಾಶ ಆಗಿದ ಮಾತ್ರನೇ ಗೊತ್ತು ಆದರೆ ಪರಮಾತ್ಮನ ಲೆಕ್ಕದಲ್ಲಿ ಪ್ರಕೃತಿಯ ಲೆಕ್ಕದಲ್ಲಿ ಏನು ನಾಶ ಆಗಿಲ್ಲ ಅಂತ ಹೇಳ್ತಾರೆ ನಮ್ಮ ಶರಣರು ಹಾಗೆ ನಮ್ಮ ಶರಣರು ಯಾವುದೇ ಈ ಸಾವಿಗೆ ಹೆದರುವುದಿಲ್ಲ ಅವರು ಪ್ರಳಯರಹಿತರು ಯಾವ ಪ್ರಳಯ ಬಂದರೂ ಸಹ ಅವರು ಅದನ್ನು ಬಹಳ ಗಂಭೀರವಾಗಿ ಸ್ವೀಕಾರ ಮಾಡ್ತಾರೆ ಅವರಿಗೆ ಏನು ಅನ್ಸೋದಿಲ್ಲ ಅವರ ಮನೆಗೆ ಬೆಂಕಿ ಬಿದ್ದು ಅವರದು ಸರ್ವನಾಶ ಆದರೂ ಸಹ ಅವರೇನು ಯೋಚನೆ ಮಾಡೋದಿಲ್ಲ ನಮ್ಮ ಕೂಡಲ ಚನ್ನ ಸಂಗನ ಶರಣರು ಪ್ರಳಯರಹಿತರು ಇವರಿಗೆ ಲಾಭ ಅನ್ಸೋದು ಇಲ್ಲ ಇವರಿಗೆ ನಷ್ಟ ಅನ್ಸೋದು ಇಲ್ಲ ಇವರು ಯಾವಾಗಲೂ ಸಮಸ್ಥಿತಿಯಲ್ಲಿರ್ತಾರೆ ಯಾವಾಗಲೂ ಸಮಸ್ಥಿತಿಯಲ್ಲಿರ್ತಾರೆ ಈ ಭೂಲೋಕದಲ್ಲಿ ಯಾವುದನ್ನು ನಂಬಿಕೊಂಡು ಇಲ್ಲ ಯಾವುದಕ್ಕೂ ಅವರು ಅಂಟಿಕೊಂಡು ಇಲ್ಲ ಯಾವುದರ ಮೇಲೆ ಮೋಹವೂ ಇಲ್ಲ ಅಥವಾ ನಿರುತ್ಸಾಹವೂ ಇಲ್ಲ ಎಲ್ಲವನ್ನು ಸಹ ಸಮಸ್ಥಿತಿಯಿಂದ ಅವರು ಸ್ವೀಕಾರ ಮಾಡ್ತಾರೆ ಇಡೀ ಜಗತ್ತೆ ನಾಶ ಆಗುತ್ತೆ ಅಂದ್ರೂ ಸಹ ಅವರು ತಲೆ ಕೆಡಿಸಿಕೊಳ್ಳೋದಿಲ್ಲ ಪ್ರಳಯ ಬರುತ್ತೆ ಅಂತಂದ್ರೂ ಸಹ ಅವರು ತಲೆ ಕೆಡಿಸಿಕೊಳ್ಳೋದಿಲ್ಲ ಅವರು ನಿರ್ಲಿಪ್ತ ಪರಿಸ್ಥಿತಿಯಲ್ಲಿರ್ತಾರೆ ಸಮಚಿತ್ತವಾಗಿರ್ತಾರೆ ಎಲ್ಲ ಭಗವಂತನ ನಿಯಮ ಎಲ್ಲ ಪ್ರಕೃತಿ ನಿಯಮ ಆಗುವುದು ಹಾಗೇ ಆಗುತ್ತೆ ಆಗದೇ ಇರುವುದು ಆಗುವುದೇ ಇಲ್ಲ ಆಗುವುದಕ್ಕೂ ಆಗದೇ ಇರದಕ್ಕೂ ಒಬ್ಬ ನಿಯಂತ್ರಣ ಇದ್ದಾನೆ ಆ ನಿಯಂತ್ರಣ ಮಾಡುತ್ತಾ ಇರತಕ್ಕಂತವನು ಆ ಪರಮಾತ್ಮ ಆ ಪರಮಾತ್ಮನ ನಿಯಂತ್ರಣಕ್ಕೆ ಒಳಪಟ್ಟು ಅವನ ಅನಿಸಿಕೆಗಳಿಗೆ ಒಳಪಟ್ಟು ಎಲ್ಲವೂ ಸಹ ಇಲ್ಲಿ ನಡೆಯುತ್ತೆ ನಾವು ಏನು ಪಾಪವನ್ನು ಮಾಡ್ತೇವೆ ಏನು ಒಳ್ಳೆಯದನ್ನು ಮಾಡ್ತೇವೆ ಅದರ ಪ್ರತಿಫಲವನ್ನು ನಾವು ಕಣ್ಣಲ್ಲಿ ನೋಡ್ತಾ ಇದ್ದೇವೆ ಇಂದು ನಾವು ಏನು ಒಳ್ಳೆಯ ಕೆಲಸವನ್ನು ಮಾಡ್ತೀವಿ ನಾಳೆ ಅದರ ಉತ್ತಮ ಫಲಿತಾಂಶವನ್ನು ನಾಳೆ ನಾವು ಪಡಿತೇವೆ ಇವತ್ತು ನಾವು ಏನು ಕೆಟ್ಟ ಕೆಲಸವನ್ನು ಮಾಡ್ತೀವಿ ಅದರ ಪ್ರತಿಫಲವನ್ನು ಸಹ ನಾಳೆ ನಾವು ನೋಡ್ತೇವೆ ಶರಣರು ಹೇಳ್ತಾರೆ ಒಂದು ಕಡೆ ನೀನು ಇವತ್ತು ಯಾವ ಬೀಜವನ್ನು ಹಾಕ್ತೀಯ ಅದರ ಫಲವನ್ನು ಅದರ ಫಸಲನ್ನು ನೀನು ನಾಳೆ ಪಡಿತೀಯ ಅದರಿಂದ ನೀನು ಇವತ್ತು ಒಳ್ಳೆ ಸಂಕಲ್ಪವನ್ನು ಮಾಡಿಕೊಂಡು ಒಳ್ಳೆ ಬೀಜವನ್ನು ಹಾಕು ಒಳ್ಳೆ ಸಂಕಲ್ಪವನ್ನು ಮಾಡಿಕೋ ಈ ಸತ್ ಸಂಕಲ್ಪಗಳು ನಾಳಿನ ನಿನ್ನ ಬದುಕಿನ ರಿಸಲ್ಟು ಅಂತಂದರೆ ಫಲಗಳು ಎಂಬುದಾಗಿ ಬಹಳ ಅರ್ಥಗರ್ಭಿತವಾಗಿ ನಮ್ಮ ಶರಣರು ಪ್ರತಿಯೊಂದು ವಚನದಲ್ಲಿಯೂ ಸಹ ಮನುಷ್ಯನನ್ನು ಎಚ್ಚರಿಸುವಂತಹ ಮಾನವನ ಬದುಕಿನಲ್ಲಿ ಯಾವ ರೀತಿಯಾಗಿ ಬದುಕಬೇಕು ಸಂಸಾರಕ್ಕೂ ಅಂಟಿಕೊಂಡಿದ್ದರೂ ಸಹ ಅಂಟಿಕೊಳ್ಳದಂತೆ ಮಾಯೆಯಲ್ಲಿದ್ದರೂ ಸಹ ಮಾಯೆಯನ್ನು ಮುಟ್ಟಿಸಿಕೊಳ್ಳದಂತೆ ಐಶ್ವರ್ಯದಲ್ಲಿದ್ದರೂ ಸಹ ಐಶ್ವರ್ಯದಲ್ಲಿ ಇಲ್ಲದಂತೆ ಕಷ್ಟದಲ್ಲಿ ಇದ್ದರೂ ಸಹ ಕಷ್ಟವನ್ನು ತೋರ್ಪಡಿಸಿಕೊಳ್ಳದಂತೆ ಸಮಚಿತ್ತವಾಗಿ ಸಮಬುದ್ಧಿಯಿಂದ ಸಾಮರಸ್ಯದಿಂದ ಎಲ್ಲರ ಜೊತೆ ನಕ್ಕು ನಲಿದಾಡುತ್ತಾ ಅವನಿಗೆ ಏನು ಕಷ್ಟನೇ ಇಲ್ವೇನೋ ಕಷ್ಟನೇ ಬಂದಿಲ್ವೇನೋ ಎಂಬುದಾಗಿ ಸದಾ ಅಸನ್ಮುಖಿಯಾಗಿ ಪರಮಾತ್ಮನನ್ನು ಅಂತರಂಗದಲ್ಲಿ ಜ್ಞಾಪಿಸಿಕೊಳ್ಳುತ್ತಾ ಧ್ಯಾನಿಸಿಕೊಳ್ಳುತ್ತಾ ಅವನು ಯಾವಾಗಲೂ ಸಹ ನಗುನಗ್ತಾ ನಗುನಗ್ತಾ ಇದ್ದರೆ ಅಸನ್ಮುಖಿ
ಸದಾ ಸುಖಿ ಎನ್ನುವಂತೆ ಆ ಪರಮಾತ್ಮನನ್ನು ಅಂತರಂಗದಲ್ಲಿ ಯಾರು ಸದಾ ನೆನೆಸಿಕೊಂಡು ಅವನೊಬ್ಬ ಇದ್ದಾನೆ ಅವನೇ ನಮಗೆ ಎಲ್ಲ ಅವನು ನಮಗೆ ಎಲ್ಲ ದಾರಿಯನ್ನು ತೋರಿಸ್ತಾನೆ ಈ ಕಷ್ಟ ಬಂದಿರೋದು ಅವನಿಂದಲೇ ಈ ನಿವಾರಣೆ ಆಗೋದು ಅವನಿಂದಲೇ ಅಂತ ಹೇಳಿ ಆ ದೇವರ ಮೇಲೆ ಭಾರ ಹಾಕಿ ಯಾರು ಸದಾ ಅವನ ನೆನಪಲ್ಲಿರ್ತಾರೆ ಅವರಿಗೆ ಯಾವ ಕಷ್ಟಗಳು ಬಂದರೂ ಸಹ ಅವರಿಗೆ ಗೋಚರ ಆಗದಂತೆ ಎಲ್ಲವೂ ಪರಿಹಾರ ಆಗುತ್ತವೆ ಅಂತ ಹೇಳಿ ಈ ಒಂದು ಸಂಚಿಕೆಗೆ ವಿರಾಮವನ್ನು ಕೊಡೋಣ ಶರಣು ಶರಣಾರ್ಥಿ ಓಂ ಶ್ರೀ ಗುರು ಬಸವಲಿಂಗ